ನಗರದ ಶಾಸಕರ ಅಂತ ಯತ್ನಾಳು ಅವರು ಇಸ್ಲಾಂ ಧರ್ಮದವರು ಯಾವಾಗಲೂ ಕೂಡ ದ್ವೇಷಿಸುತ್ತ ಬಂದಿದ್ದಾರೆ ಒಂದೇ ಒಂದು ಸಮಯದಲ್ಲಿ ಅವರು ಜನತಾದಲ್ಲಿದ್ದರು ಆವಾಗ ಮುಸಲ್ಮಾನರು ಓಲೈಸುವಂತ ಪ್ರಯತ್ನವನ್ನು ಮಾಡಿದರು ಆವಾಗ ಮುಸಲ್ಮಾನರ ಮೇಲೆ ದ್ವೇಷ ಇರುತ್ತಿರಲಿಲ್ಲ ಯಾಕಂದ್ರೆ ಮುತ್ತದ ಮುಸಲ್ಮಾನರ ಇಸ್ಲಾಂ ಧರ್ಮೀಯರ ಒಂದು ಮತಗಳು ಇರಬೇಕಾಗಿತ್ತು ಅವರ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಭಾಗವಹಿಸಿದ್ದಾರೆ ಮತ್ತೆ ಅವರು ಸ್ವತಂತ್ರ ವಿಧಾನ ಪರಿಷತ್ ಸದಸ್ಯರಾಗಿ ತದನಂತರ ಬಿಜೆಪಿಗೆ ವಾಪಸ್ ಬಂದ್ಮೇಲೆ ಹೋದ್ಮೇಲೆ ಒಮ್ಮಿಂದೊಮ್ಮಿಗೆ ಅವರಿಗೆ ಹಿಂದುತ್ವ ಹಿಂದೂ ಹುಲಿ ಅಂತೇಳಿ ಬಿರುದ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದೇನೇ ಇರಲಿ ಇವತ್ತು ನಾವು ವಿಶೇಷವಾಗಿ ನಾನು ಕೂಡ ನಾವು ಹಿಂದೂಗಳನ್ನು ಗೌರವಿಸ್ತೀವಿ ಮುಸಲ್ಮಾನರನ್ನು ಗೌರವಿಸ್ತೀವಿ ಹಿಂದೂಗಳಿಗೂ ನ್ಯಾಯ ಸಿಗಬೇಕು ಮುಸಲ್ಮಾನರಿಗೂ ನ್ಯಾಯ ಸಿಗಬೇಕು ಕ್ರೈಸ್ತರಿಗೂ ನ್ಯಾಯ ಸಿಗಬೇಕು ಬೌದ್ಧರಿಗೂ ನ್ಯಾಯ ಸಿಗಬೇಕು ಜೈನರಿಗೂ ನ್ಯಾಯ ಸಿಗಬೇಕು ಎಲ್ಲರನ್ನು ಸರಿ ಸಮಾನವಾಗಿ ಕಾಣುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿರುವಂತಹ ಒಂದು ಪ್ರಜಾಪ್ರಭುತ್ವದ ಆಶಯ ಅದು ಅಷ್ಟೇ ಯಾಕೆ ಬಸವನಗೌಡರು ಮತ್ತು ನಾವು ಹುಟ್ಟಿದ್ದು ಬಸವನಾಡಿನಲ್ಲಿ ಬಸವನವರಿಗೆ ಜನ್ಮ ಕೊಟ್ಟಂತಹ ಸ್ಥಳ ಇದು ವಿಜಯಪುರ ಜಿಲ್ಲೆ ಇಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲರೂ ಕೂಡ ಎಲ್ಲಾ ಕಾಯಕ ವರ್ಗದವರು ಮಾದಾರ ಚೆನ್ನಯ್ಯ ಡೋವರ ಕಕ್ಕಯ್ಯ ಇವತ್ತು ಇನ್ನು ಅನೇಕರು ಎಲ್ಲ ಸಮುದಾಯಕ್ಕೆ ಸೇರಿದಂತವರು ಅಂಬಿಗರ ಚೌಡಯ್ಯ ಯಾರೆಲ್ಲ ಇಲ್ಲ ಅಲ್ಲಿ ಕಾಶ್ಮೀರ ಬಂದಂತ ಅಫ್ಘಾನಿಸ್ತಾನ ಬಂತ ಮರಳು ಸಿದ್ದಯ್ಯನು ಕೂಡ ಒಬ್ಬ ಮುಸಲ್ಮಾನರಿದ್ದರು ಇಸ್ಲಾಂ ತಂದು ಅವರೆಲ್ಲರೂ ಬಂದು ಇದ್ರು ಸಹ ಅನುಭವ ಮಟ್ಟದಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ರಾಷ್ಟ್ರಪತಿ ಆಗಿ ಅವತ್ತು ಅಬ್ದುಲ್ ಕಲಾಂ ಅವರು ಸ್ವತಂತ್ರ ಹೋರಾಟದಲ್ಲಿ ಇವತ್ತು ದಿವಸ ಇಸ್ಲಾಂ ಧರ್ಮದವರು ಮುಸ್ಲಿಮರು ಕೂಡ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಅವರು ಈ ದೇಶದ ನಮ್ಮೆಲ್ಲರಿಗೆ ಏನು ಹಕ್ಕಿದೆ ಅವ್ರಿಗೂ ಅದೇ ಒಂದು ಹಕ್ಕಿದೆ ಎಲ್ಲರೂ ಕೂಡ ಅವರು ನಮ್ಮ ಸಹೋದರ ಸಹೋದರಿಯರು ಅವರೆಲ್ಲರೂ ಕೂಡ ಒಂದಾಗಿ ಇವತ್ತು ದಿವಸ ಬಾಳುವಂತದ್ದು ನಮ್ಮ ಬಸವ ತತ್ವ ಅದನ್ನು ಹೇಳ್ತದೆ ನಮ್ಮ ಸಂವಿಧಾನದ ಆಶಯನ್ನು ಕೂಡ ಅದು ಹೇಳ್ತದೆ ಹೀಗಾಗಿ ಇವರು ಏನು ದ್ವೇಷ ಮಾಡ್ಕೊಂಡ್ಬಂದು ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯಲ್ಲಿ ಧಾರ್ಮಿಕ ಮುಖಂಡರ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಎಲ್ಲರೂ ಮಾಡ್ತೀವಿ ನಾವು ಧಾರ್ಮಿಕ ಮುಖಂಡರ ದಿವಸ ಕಾರ್ಯಕ್ರಮಗಳು ಮಾಡ್ತೀವಿ ಬಸವ ತತ್ವದ ಸ್ವಾಮಿಗಳನ್ನು ಮಾಡ್ತೀವಿ ಹಿಂದೂ ಧರ್ಮದ ಸ್ವಾಮಿಗಳ ಸಮಾವೇಶಗಳನ್ನು ಮಾಡ್ತೀವಿ ಚರ್ಚಾಕೂಟಗಳನ್ನು ಮಾಡ್ತೀವಿ ಆ ಪ್ರಕಾರ ಅವರು ಮಾಡಿದಾಗ ಮುಖ್ಯಮಂತ್ರಿಗಳಲ್ಲಿ ಹೋಗಿದಾಗ ಇವರು ಮುಖ್ಯಮಂತ್ರಿಗಳ ಮೇಲೆ ಮತ್ತು ಅಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದಂತ ವೇದಿಕೆ ಮೇಲಿದ್ದಂತ ಏನು ನಮ್ಮ ಜಿಲ್ಲೆಯವರು ನಗರದವರಾದಂತ ತನ್ವೀರ್ ಹಾಶ್ಮಿ ಮೇಲೆ ಅವರೊಬ್ಬ ಐಸಿಸ್ ದಂಡಿ ಜೊತೆ ಸಂಪರ್ಕ ಹೊಂದಿದ್ದಾರೆ ಉಗ್ರಗಾಮಿಗಳ ಜೊತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಂಬಂಧ ಹೊಂದಿದ್ದಾರೆ ಅಂಥೇಳಿ ಅವರು ಟ್ವೀಟ್ ಮಾಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಫೋಟೋಗಳನ್ನು ಕೂಡ ಅದಕ್ಕೆ ಸಂಬಂಧ ಇದೇನೋ ಇಲ್ಲೋ ಗೊತ್ತಿಲ್ಲ ಆ ಫೋಟೋಗಳನ್ನು ಕೂಡ ಇವತ್ತು ಉಸಿರು ಬಿಟ್ಟಿದ್ದಾರೆ ನಾನು ಇಷ್ಟೇ ಹೇಳೋದು ಇದು ಎಲ್ಲರಿಗೂ ಗೊತ್ತಿದೆ ಯತ್ನಾಳವರು ಮುಸ್ಲಿಮರನ್ನ ದ್ವೇಷಿಸ್ತಾರೆ ಇಸ್ಲಾಂ ಧರ್ಮದವ್ರನ್ನ ದ್ವೇಷಿಸ್ತಾರೆ ಅವ್ರಿಗಿರುವಂಥದ್ದು ಕೇಂದ್ರದಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಒಂದು ವೇಳೆ ತನ್ವೀರ್ ಹಾಶ್ಮಿ ಅವರು ಟೆರರಿಸ್ಟ್ ಜೊತೆ ಉಗ್ರಗಾಮಿಗಳ ಜೊತೆ ನಂಟು ಹೊಂದಿದ್ರೆ ಸಭೆಗಳನ್ನು ಮಾಡಿದ್ರೆ
ಭೇಟಿ ಮಾಡಿದ್ರೆ ನಿಮ್ಮತ್ರನೇ ಇದೆ ಅಲ್ಲ ಎನಐಎ ಇದೆ ಎನಐಎ ವೈಸಿ ಹೋಗಿ ಅಮಿಶೋರ್ ಹೇಳಿ ಎನಐಎ ವೈಸಿ ತನಿಖೆ ಮಾಡ್ಲಿ ತನಿಖೆಯಲ್ಲಿ ಇವತ್ತು ಸತ್ಯ ಅಸತ್ಯತೆ ಹೊರಗೆ ಬರ್ತದೆ ಆ ಸತ್ಯ ಹೊರಗೆ ಬಂದ್ಮೇಲೆ ಅದು ಸುಳ್ಳು ಅಂತ ಸಾಬೀತಾದ್ರೆ ಅವ್ರು ಏನ್ ಮಾಡ್ತಾರೆ ಸುಳ್ಳು ಸಾಬೀತಾದ್ರೆ ಎತ್ತಾಳವ್ರು ಏನ್ ಮಾಡ್ತಾರೆ ಈ ಪ್ರಶ್ನೆ ನಾವು ಎತ್ತಾಳವ್ರ ಮುಂದೆ ಇಡ್ತೇವೆ ತಂಬಿ ರಾಜ್ಕುಮಾರ್ ಹೇಳಿದ್ರೆ ಈಗಾಗಲೇ ನಾ ಯಾವುದೇ ತನಿಖೆಗೆ ಸಿದ್ಧಿದ್ದೀನಿ ಏನಾಯ ತನಿಖೆ ಮಾಡ್ಲಿ ನಂದೇನಾದ್ರೂ ಆಗಿದ್ರೆ ನಾನು ಈ ದೇಶ ಬಿಟ್ಟು ತರುತ್ತೇನೆ ಅಂತ ಹೇಳಿ ಅದೇ ರೀತಿ ಎತ್ತಾಳವ್ರು ಇದು ಸುಳ್ಳಾಗಿದ್ರೆ ಇವ್ರೇನ್ ಮಾಡ್ತಾರೆ ನಾವ್ರಿಗೆ ದೇಶ ಬಿಟ್ಟು ತೊಲಗಿ ಕಿಲ್ಗೆ ಅಂತ ಹೇಳುವಂತ ಮಾತನ್ನ ನಾವು ಮಾತನಾಡದಲ್ಲ ಅದು ಇವ್ರೇನ್ ಮಾಡ್ತಾರೆ ಎತ್ತಾಳವ್ರು ಎನ್ಐಎದಲ್ಲಿ ಇವತ್ತೊಂದು ಸಹ ಇದು ತನಿಖೆ ಆಗಿದ್ದು ಸುಳ್ಳು ಅಂತ ಸಾಬೀತಾದ್ರೆ ಎತ್ತಾಳವ್ರು ಏನ್ ಮಾಡ್ತಾರೆ ಅದನ್ನ ಅವ್ರು ಸ್ಪಷ್ಟಪಡಿಸ್ಲಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದು ಆಪಾದನೆ ಮಾಡುದು ಇವ್ರ ಹಿರಿಯರು ಮಾಜಿ ಕೇಂದ್ರ ಸಚಿವರು ಬಸವನಾಡಿನಲ್ಲಿ ಹುಟ್ಟಿದಂತವರು ಸಾಮಾಜಿಕ ಪರಿಕಲ್ಪನೆಯಲ್ಲಿದೆ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿದ್ದಾವೆ ನಾವೆಲ್ಲರೂ ಕೂಡ ಒಂದಾಗಿ ದೇಶದಲ್ಲಿ ಬಾಳ್ತಾ ಇದ್ದೀವಿ ಇದನ್ನ ನೀವು ವಿಭಾಗ ಮಾಡಿ ಅವರನ್ನು ದ್ವೇಷಿಸ್ತೀರಿ ಒಂದ್ ಸಂದರ್ಭದಲ್ಲಿ ನೀವು ಕೂಡ ಜನತಾದಾಗ ಇವ್ರನ್ನೆಲ್ಲ ಓಲೈಸುವಂತ ಪ್ರಯತ್ನ ಮಾಡಿದ್ದೀರಿ ಅದೆಲ್ಲರೂ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತಿದೆ ಇದನ್ನ ಬಿಟ್ಟು ರಚನಾತ್ಮಕ ಕೆಲಸಗಳಲ್ಲಿ ಇವತ್ತು ಎಲ್ಲರನ್ನ ಸರಿ ಸಮಾನವಾಗಿ ನೀವು ಕಾಣುವಂತ ಕೆಲಸ ಮಾಡಿರಿ ತಾವು ಶಾಸಕರಾದ್ಮೇಲೆ ಎಲ್ಲರ ಶಾಸಕರು ಕೇವಲ ಹಿಂದೂಗಳ ಶಾಸಕರಂತಲ್ಲ ಎಲ್ಲರ ಶಾಸಕರು ನೀವು ಯಾರು ಮತ ಹಾಕಿದಾರ ಯಾರು ಮತ ಹಾಕಿದಾರ 2.5 ಲಕ್ಷ ಜನರ 3 ಲಕ್ಷ ಜನ ಏನು ಮತದಾರ ಇದ್ದಾರೆ ಅವರೆಲ್ಲರ ಶಾಸಕರು ತಾವು ಅಭಿವೃದ್ಧಿ ಮಾಡ್ರಿ ಆ ಕೆಲಸ ಬಿಟ್ಕೊಂಡು ಈ ದ್ವೇಷ ಬಿತ್ತನೆ ಮಾಡುವಂತಹದ್ದು ಈ ರೀತಿ ಸುಳ್ಳು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡುವಂತಹದ್ದು ಒಬ್ಬರ ಚಾರಿತ್ರ್ಯವನ್ನು ಹರಣ ಮಾಡುವಂತಹದ್ದು ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಇದು ಸರಿಯಾದಂತದ್ದಲ್ಲ ನಾವು ಇದನ್ನ ಕಠೋರವಾಗಿ ನಾವು ಕಂಡು